ಕರಾವಳಿ ಭಾಗದಲ್ಲಿ ರಾಜಕೀಯ ಸಂಚಲನ ಸೃಷ್ಟಿ ಮಾಡಿದ್ದಂಥ ವ್ಯಕ್ತಿ ಅರುಣ್ ಕುಮಾರ್ ಪುತಿಲ. ದಕ್ಷಿಣ ಕನ್ನಡ ಬಿಜೆಪಿ ಭಿನ್ನಮತಕ್ಕೆ ಈಗ ಕೊನೆಗೂ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಮತ್ತೆ ಬಿಜೆಪಿ ಸೇರ್ತಾ ಇದ್ದಾರೆ ಅರುಣ್ ಕುಮಾರ್ ಪುತಿಲ ಅನ್ನುವಂಥದ್ದು ಈಗ ಕಾಣಿಸ್ತಾ ಇರುವಂಥದ್ದು. ಬಿಕಾಸ್ ಸಂಧಾನ ಮಾಡಲಾಗಿರುವಂಥದ್ದು, ಆ ಸಂಧಾನ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಪುತಿಲ ಜೊತೆ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ಬಿಜೆಪಿ ಪ್ರಮುಖರಿಂದ ಪುತಿಲ ಜೊತೆ ಗೌಪ್ಯವಾಗಿ ಮಾತುಕತೆಯನ್ನ ಮಾಡಲಾಗಿದೆ. ಆರ್ಎಸ್ಎಸ್ ಸೂಚನೆಯಂತೆ ಅರುಣ್ ಪುತಿಲ ಜೊತೆ ಮಾತುಕತೆಯನ್ನ ಮಾಡಲಾಗಿದೆ. ಎರಡು ದಿನಗಳಲ್ಲಿ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಪುತಿಲ ಅವರು. ಪುತಿಲ ಪರಿವಾರದ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು ರಾಜೇಶ್ ಜಿ ವಿ ಅವರು, ಸಂಘಟನಾ ಕಾರ್ಯದರ್ಶಿ, ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಅವರು. ಅವರು ಮಾಹಿತಿಯನ್ನ ಸಂಗ್ರಹಿಸಿದ್ರು. ಅವರು ಬಿಜೆಪಿಗೆ ಅವರನ್ನ ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಮುಂದಡಿಯನ್ನ ಇಡಲಾಗಿತ್ತು. ಅವರು ಕೂಡ ಒಂದು ಕೆಲವೊಂದು ಕಂಡೀಷನ್ಸ್ಗಳನ್ನ ಹಾಕಿದ್ರು. ನನಗೆ ಪ್ರಮುಖವಾಗಿ ಪುತ್ತೂರಿನ ಮಂಡಲ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಇಡಲಾಗಿತ್ತು. ಬಿಕಾಸ್ ನಗರ ಮತ್ತು ಗ್ರಾಮಾಂತರ ಇರುತ್ತಲ್ಲ, ಅದೆರಡನ್ನು ಸೇರಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು, ಅದರ ಜೊತೆಗೆ ಇನ್ನು ಸಾಕಷ್ಟು ಕಂಡೀಷನ್ಸ್ಗಳನ್ನ ಹಾಕಿದ್ರು ಅರುಣ್ ಕುಮಾರ್ ಪುತಿಲ ಅವರ ಪರಿವಾರದವರು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಕಿಶನ್, ಬಿಜೆಪಿಗೆ ಸೇರ್ಪಡೆ ಆಗಬೇಕು ಅಂದ್ರೆ ನನ್ನೆಷ್ಟು ಕಂಡೀಷನ್ಸ್ಗಳು ಇದಾವೆ ಅಂತ ಅರುಣ್ ಕುಮಾರ್ ಅವರ ಪುತಿಲ ಪರಿವಾರದವರು ಪ್ರಶ್ನೆಯನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಅರುಣ್ ಕುಮಾರ್ ಪುತಿಲ ಅವರು ಬಿಜೆಪಿಗೆ ಅವರನ್ನ ಕರೆತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಸಾಕಷ್ಟು ಬೇಡಿಕೆಯನ್ನ ಇಟ್ಟಿದ್ರು. ಹೇಗಾದ್ರೂ ಮಾಡಿ ಕರ್ಕೊಂಬನ್ನಿ, ಅವ್ರು ಬಂದ್ರೆ ಬಿಜೆಪಿ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆಗಳನ್ನ ಇಡಲಾಗಿತ್ತು. ಅದೇ ರೀತಿಯಾಗಿ ಪುತಿಲ ಪರಿವಾರದವರು ಕೂಡ ಸ್ಪಂದಿಸಿದ್ರು. ಅವ್ರು ಮೊನ್ನೆಯಷ್ಟೇ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಮೂರು ದಿನಗಳ ಹಿಂದೆ ಒಂದು ಗಡುವನ್ನ ಕೂಡ ಕೊಡಲಾಗಿತ್ತು. ಮೂರು ದಿನದ ಒಳಗಡೆ ನಾವು ಹಾಕಿರುವಂಥ ಕಂಡೀಷನ್ಸ್ಗಳಿಗೆ ನೀವು ಒಪ್ಕೊಳ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಒಪ್ಕೊಂಡಂತೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕಿಶನ್ ಮತ್ತೊಮ್ಮೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ, ಕಿಶನ್, ಅರುಣ್ ಕುಮಾರ್ ಪುತಿಲ ಅವರು ಬಿಜೆಪಿಗೆ ಸೇರ್ಪಡೆ ಆಗಬೇಕು ಅಂದ್ರೆ ಕಂಡೀಷನ್ಸ್ಗಳನ್ನ ಹಾಕಿದ್ರು, ಬಿಜೆಪಿ ಆ ಎಲ್ಲಾ ಕಂಡೀಷನ್ಸ್ಗಳಿಗೂ ಒಪ್ಕೊಂಡಿದೆಯಾ? ಮಂಡಲ ಅಧ್ಯಕ್ಷ ಸ್ಥಾನವನ್ನ ಕೊಡ್ಲಾಗುತ್ತಾ? ಯಾವ ರೀತಿಯಾಗಿ ಮಾತುಕತೆ ನಡೆದಿದೆ? ಸಂಧಾನ ಸಕ್ಸಸ್ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಪೃಥ್ವಿ, ನಿನ್ನೆ ಮಂಗಳೂರಿನ ಅಜ್ಞಾತ ಸ್ಥಳದಲ್ಲಿ ಅರುಣ್ ಕುಮಾರ್ ಪುತಿಲ ಮತ್ತು ಪುತಿಲ ಪರಿವಾರದ ಪ್ರಮುಖರ ಜೊತೆ ಬಿಜೆಪಿ ಪ್ರಮುಖರು ಸಭೆಯನ್ನ ಮಾಡಿದ್ದಾರೆ. ಈ ಸಭೆಯಲ್ಲಿ ನೇರವಾಗಿ ರಾಜ್ಯ ವರಿಷ್ಠರಿಂದ ಅರುಣ್ ಕುಮಾರ್ ಪುತಿಲಗೆ ಕರೆ ಬಂದಿರುವಂಥದ್ದು ಮತ್ತು ಪಕ್ಷಕ್ಕೆ ಬರುವಂತೆ ರಾಜ್ಯ ವರಿಷ್ಠರೇ ಅರುಣ್ ಕುಮಾರ್ ಪುತಿಲ ಅವರ ಮನವನ್ನ ಒಲಿಸಿದ್ದಾರೆ. ಸದ್ಯ ಅರುಣ್ ಕುಮಾರ್ ಪುತಿಲ ಕೊಟ್ಟಿರುವಂತಹ ಬೇಡಿಕೆ ನನಗೆ ಅಥವಾ ಪುತ್ತಿಲ ಪರಿವಾರದ ಪ್ರಮುಖರಿಗೆ ಪುತ್ತೂರು ಮಂಡಲ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕೆಂಬ ಬೇಡಿಕೆಯನ್ನು ಇಟ್ಟಿದ್ರು. ಸದ್ಯ ಈ ಬೇಡಿಕೆಗೆ ಬಿಜೆಪಿ ವರಿಷ್ಠರು ಅಸ್ತು ಎಂದಿರುವಂತಹ ಎಲ್ಲ ಮಾಹಿತಿಗಳು ಮೂಲಗಳಿಂದ ಸಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ಇನ್ನು ಎರಡು ಮೂರು ದಿನಗಳಲ್ಲಿ ಬೆಂಗಳೂರಿಗೆ ಬಂದು ವರಿಷ್ಠರ ನೇತೃತ್ವದಲ್ಲಿ ಅರುಣ್ ಕುಮಾರ್ ಪುತಿಲ ಬಿಜೆಪಿಗೆ ಜಾಯಿನ್ ಆಗ್ತಾರೆ ಎಂಬ ಸುದ್ದಿ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕರಾವಳಿಯ ಈ ಭಾಗದ ಬಹಳ ದೊಡ್ಡ ವಿಪ್ಲವ ಬಗೆಹರಿಯುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಬಂಡಾಯ ಎದ್ದಂತಹ ಅರುಣ್ ಕುಮಾರ್ ಪುತಿಲ ಆಶ್ಚರ್ಯ ಎಂಬಂತೆ 63,000 ಮತಗಳನ್ನು ಗಳಿಸಿದ್ರು. ಬಿಜೆಪಿ ತನ್ನ ಶಕ್ತಿ ಕೇಂದ್ರದಲ್ಲೇ ಮೂರನೇ ಸ್ಥಾನಕ್ಕೆ ಕುಸಿದಿತ್ತು. ಲೋಕಸಭೆಯಲ್ಲಿ ಈ ರೀತಿಯಂತಹ ಯಾವುದೇ ಬೆಳವಣಿಗೆ ಆಗಬಾರ ನಿಟ್ಟಿನಲ್ಲಿ ಕೇಂದ್ರದಿಂದಲೇ ಈ ರೀತಿಯ ಒತ್ತಾಯಗಳು ಕೂಡ ಕೇಳಿ ಬಂದಿರುವಂಥದ್ದು. ಕೇಂದ್ರದ ಸೂಚನೆಯ ಮೇಲೆಗೆ ಅರುಣ್ ಕುಮಾರ್ ಪುತಿಲ ಮತ್ತೆ ಬಿಜೆಪಿಗೆ ಬರುವುದಾಗಿ ಹೇಳ್ತಾ ಇರುವಂಥದ್ದು ಮತ್ತು ಈ ಬಗ್ಗೆ ಹೈಕಮಾಂಡೇ ರಾಜ್ಯ ಬಿಜೆಪಿ ವರಿಷ್ಠರಿಗೆ ಸೂಚನೆ ಕೊಟ್ಟಿರುವಂಥದ್ದು ಲೋಕಸಭೆ ಚುನಾವಣೆಯ ಒಳಗಾಗಿ ಎಲ್ಲ ವಿವಾದಗಳನ್ನು ಎಲ್ಲ ಮನಸ್ತಾಪಗಳನ್ನು ಬಗೆಹರಿಸಿಕೊಳ್ಬೇಕು ಮತ್ತು ಯಾರೆಲ್ಲ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತರಬೇಕೆಂಬ ಸೂಚನೆ ಹೈಕಮಾಂಡಿಂದ ರಾಜ್ಯ ವರಿಷ್ಠರಿಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಅರುಣ್ ಕುಮಾರ್ ಪುತಿಲ ಅವರ ಬೇಡಿಕೆಗಳನ್ನು ಮತ್ತು ಪುತಿಲ ಪರಿವಾರದ ಬೇಡಿಕೆಗಳನ್ನು ಸಂಗ್ರಹಿಸಿದಂಥ ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಜಿ ವಿ ಎಲ್ಲ ವರದಿಯನ್ನು ಹೈಕಮಾಂಡ್ಗೆ ಒಪ್ಪಿಸಿದ್ದಾರೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ನ ಸೂಚನೆ ಪ್ರಕಾರವಾಗಿ ಅರುಣ್ ಕುಮಾರ್ ಪುತಿಲ ಮತ್ತೆ ಬಿಜೆಪಿಗೆ ಬಂದಿರುವಂಥದ್ದು. ಇನ್ನು ಎರಡು ಮೂರು ದಿನದ ಒಳಗಾಗಿ ಅರುಣ್ ಕುಮಾರ್ ಪುತಿಲ ಬಿಜೆಪಿ ಸೇರೋದು ಬಹಳಷ್ಟು ದೃಢವಾಗಿದೆ. ಪುತ್ತೂರು ಮಂಡಲ ಅಧ್ಯಕ್ಷ ಅಥವಾ ರಾಜ್ಯ ಸ್ಥಾನಮಾನವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನ ಪುತ್ತಿಲ ಪರಿವಾರ ಆಗಿರ್ಬೋದು ಜಿಲ್ಲಾ ಬಿಜೆಪಿಯ ಪ್ರಮುಖರು ಬಿಟ್ಟುಕೊಟ್ಟಿಲ್ಲ. ಎಲ್ಲದಕ್ಕೂ ಎರಡು ಮೂರು ದಿನಗಳಲ್ಲಿ ಸ್ಪಷ್ಟವಾದ ಉತ್ತರ ಸಿಗುವಂತಹ ಸಾಧ್ಯತೆಗಳು ಇರುವಂತದ್ದು. ಧನ್ಯವಾದ ಕಿಶನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ.
ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.